ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಕೆ ಕನ್ನಡ ಲಾಗ್ಸ್. ನಾವು ನಿಮ್ಮ ಕವಿತಾ ಅಣ್ಣಾನ. ಇವತ್ತು ನಾವು ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ಟೆಂಪಲ್ ಬಂದ್ಬಿಟ್ಟು ಚಿಕ್ಕಮಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಮೂಡುಬಿದ್ರೆ ಹಾಗೂ ಮಂಗಳೂರಿಂದ ಬರುವವರಿಗೆ ಡೈರೆಕ್ಟ್ ಬಸ್ ಫೆಸಿಲಿಟಿನೂ ಇದೆ ಅಲ್ವಾ? ಕಳಸ ತನಕ 68 ಕಿಲೋಮೀಟರ್ಸ್ ಇದೆ ಅಲ್ಲಿಂದ, ಆಲ್ಮೋಸ್ಟ್ ಅಷ್ಟಿದೆ. ಮುಂದೆ ಬಂದರೆ ಸೇವಾ ಕಾಂತರ್ ಇದೆ, ನಮಗೆ ಬೇಕಾದ ಸೇವೆ. ಅಕ್ಕಿ ಸ್ನೇಹಿತರೆ, ಈ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡು, ಇದು ಒಂದು ಸಣ್ಣ ವಿಲೇಜ್. ಸೊ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಬರುತ್ತೆ. ವೆಸ್ಟರ್ನ್ ಘಾಟ್ ರೀಜನ್ ಆಗಿರೋದ್ರಿಂದ ತುಂಬಾ ಚೆನ್ನ ಇರುತ್ತೆ ನೋಡೋಕ್ಕೆಲ್ಲ. ಹೌದು, ಚಿಕ್ಕಮಗಳೂರು ಪೂರಾ ಇದು ವೆಸ್ಟರ್ನ್ ಘಾಟ್ ಬರುತ್ತೆ. ಸೊ ಕರ್ನಾಟಕದ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಈ ದೇವಸ್ಥಾನ ಇದೆ. ಅಕ್ಟೋಬರ್ ಟು ನವೆಂಬರ್ ತಿಂಗಳಲ್ಲಿ ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಈ ಪ್ರಕೃತಿ ಸೌಂದರ್ಯ ತುಂಬ ಸುಂದರವಾಗಿ ಕಾಣುತ್ತೆ. ಮತ್ತು ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಚಿಕ್ಕಮಗಳೂರಿನಿಂದ ಡೈರೆಕ್ಟ್ ಬಸ್ಸಸ್ ಕೂಡ ಇದ್ದಾವೆ ಹೊರನಾಡಿಗೆ. ಹಾಗೆ ನೀವು ಕಳಸಕ್ಕೆ ಬಂದರೂ ಅಲ್ಲಿಂದ ಲೋಕಲ್ ಬಸ್ಗಳು ಸಿಗ್ತವೆ. ಮತ್ತು ಮಂಗಳೂರು, ಮೂಡುಬಿದ್ರೆ, ಬೆಂಗಳೂರು ಎಲ್ಲ ಕಡೆಯಿಂದನೂ ಡೈರೆಕ್ಟ್ ಬಸ್ಸಸ್ ಇದೆ. ಮತ್ತು ದೇವಸ್ಥಾನಕ್ಕೆ ಬಂದರೆ ದರ್ಶನದ ಸಮಯ ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೂ ದರ್ಶನದ ಸಮಯ ಇದೆ. ಹಾಗೆ ಬುಧವಾರ ಸ್ಪೆಷಲಿ ಬುಧವಾರ ಏನಾದರೂ ಬಂದರೆ ಬುಧವಾರ ಮಧ್ಯಾಹ್ನ 3:00 ರಿಂದ 6 ಗಂಟೆವರೆಗೆ ದೇವಸ್ಥಾನ ಬಂದಿರುತ್ತೆ. ಯಾಕಂದರೆ ಅವಾಗ ಎಲ್ಲ ಕ್ಲೀನಿಂಗ್ ಕೆಲಸಸ್, ಕ್ಲೀನಿಂಗ್ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕಾಗಿ ಬುಧವಾರ ಸ್ವಲ್ಪ ಬರೋರು ಭಕ್ತಾದಿಗಳು ಸ್ವಲ್ಪ ಆ ಸಮಯ ಬಿಟ್ಟು ಬಂದರೆ ಒಳ್ಳೆಯದು. ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಈ ದೇವಸ್ಥಾನದಲ್ಲಿ ದೇವಿಯ ಪೂಜೆ ಪುನಸ್ಕಾರಗಳು ತುಂಬ ವಿಜೃಂಭಣೆಯಿಂದ ಜರುಗ್ತವೆ. ಯಾಕಂದರೆ ಅಕ್ಷಯ ತೃತೀಯ ದಿನವನ್ನು ಈ ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನ ಅಂತಲೇ ಇಲ್ಲಿ ಆಚರಿಸ್ತಾರೆ. ಈ ಅನ್ನಪೂರ್ಣ ಹೊರನಾಡು ದೇವಸ್ಥಾನ ಭದ್ರಾ ನದಿಯ ತಟದಲ್ಲಿದೆ. ಹಾಗೂ ಅನ್ನಪೂರ್ಣ ಅನ್ನೋದು ಎರಡು ಪದಗಳ ಸಂಗಮವಾಗಿದೆ. ಅನ್ನ ಅಂದರೆ ಆಹಾರ, ಪೂರ್ಣ ಅಂದರೆ ಪರಿಪೂರ್ಣ. ಇಲ್ಲಿ ಅನ್ನಪೂರ್ಣೆ ಅಂದರೆ ಆಹಾರದ ಪರಿಪೂರ್ಣತೆಯನ್ನು ಸೂಚಿಸ್ತದೆ ಈ ದೇವಸ್ಥಾನ. ಹಾಗೂ ಈ ದೇವಿಯನ್ನು ಆಹಾರ ದೇವತೆ ಅಂತಲೂ ಕರೀತಾರೆ. ಹಾಗೆ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ದೇವಿಯ ಮೂರ್ತಿ ಏನಿದೆ ಅಲ್ಲ, ದೇವಿಯ ಮೂರ್ತಿಯ 4 ಕೈಗಳಲ್ಲಿ ಶಂಖ, ಚಕ್ರ ಹಾಗೂ ಶ್ರೀಚಕ್ರ ಮತ್ತು ಗಾಯತ್ರಿ ದೇವಿಯನ್ನು ಹಿಡಿದು ನಿಂತಿರುವ ಮೂರ್ತಿ ಇದೆ. ಮೂರ್ತಿ ಪೂರ್ತಿ ಚಿನ್ನದಿಂದ, ತಲೆಯಿಂದ ಕಾಲಿನವರೆಗೂ ಚಿನ್ನದಿಂದ ಮುಚ್ಚಲ್ಪಟ್ಟಿದೆ. ಮತ್ತು ಸ್ನೇಹಿತರೆ, ಈ ದೇವಿಯ ದರ್ಶನ ಭಾಗ್ಯ ಪಡೆದಂಥ ಭಕ್ತರಿಗೆ ಯಾವುದೇ ಅನ್ನದ ಕೊರತೆ ಆಗಿಲ್ಲ ಜೀವನದಲ್ಲಿ ಅನ್ನೋ
ಭಕ್ತಾದಿಗಳ ನಂಬಿಕೆ. ಹೊರನಾಡು ದೇವಸ್ಥಾನದ ಇತಿಹಾಸ ಹೇಳಬೇಕಂದ್ರೆ ಇದು 8ನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನ. ಅಂದ್ರೆ ಮೂರ್ತಿಯನ್ನು ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ್ರು. ಹಾಗೂ ಇದು ಸುತ್ತಲೂ ಬೆಟ್ಟಗಳಿಂದ ಆವರಿಸಿದೆ. ದಂತಕಥೆಗಳ ಪ್ರಕಾರ ಒಂದ್ಸತಿ ಶಿವ ಮತ್ತು ಪಾರ್ವತಿಗೆ ಜಗಳ ಆಗ್ತಾ ಇರುತ್ತಂತೆ. ಜಗಳ ಆಗ್ತಾ ಇರುವಾಗ ಪಾರ್ವತಿ ಏನ್ ಮಾಡ್ತಾಳೆ, ಎತ್ಕೊಂಡು ಸೀದೆ ಹೋಗ್ತಾಳೆ. ನಾನೇನು ಇನ್ನು ಅಂದ್ರೆ ನೀಡೋದೇ ಇಲ್ಲ, ಯಾವುದೇ ರೀತಿಯಲ್ಲೂ ವರಗಳನ್ನು ನೀಡೋದಿಲ್ಲ ಅಥವಾ ಏನನ್ನು ನೀಡೋದಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಎಲ್ಲ ಅಂದ್ರೆ ಎಲ್ಲ ಇಡೀ ಭೂಲೋಕದಲ್ಲಿ ಏನಾಗುತ್ತಂದ್ರೆ ಅವಾಗ ಕ್ಷಾಮ ಅಂದ್ರೆ ಏನು ಇರೋದೇ ಇಲ್ಲ, ನೀರಾಗ್ಲಿ ಆಹಾರ ಆಗ್ಲಿ ಏನು ಇರೋದಿಲ್ಲ. ಆ ಟೈಮಲ್ಲಿ ಶಿವ ಮತ್ತೆ ಬಂದು ಪಾರ್ವತಿ ಹತ್ರ ಬೇಡ್ಕೊಳ್ತಾರಂತೆ, ನೀನು ಮೊದಲಿನ ಹಾಗೆ ನೀಡುವಂತವಳಾಗ್ಬೇಕು ಅಂತ. ಅದಕ್ಕೋಸ್ಕರ ಈ ಸ್ಥಳದಲ್ಲಿ ಏನಿದೆಯಲ್ಲ ಹೊರನಾಡು ಸ್ಥಳದಲ್ಲಿ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿಯಾಗಿ ನೆಲೆಸಿದಾಳೆ ಅಂತ ಒಂದು ಪ್ರತೀತಿ ಇದೆ. ಹಕ್ಕಿದೆ, ಬಿಸಾಡುವ ಹಕ್ಕು ನಮಗಿಲ್ಲ ಅಲ್ವಾ? ಅನ್ನವನ್ನು ಯಾವತ್ತೂ ಬಿಸಾಕಬಾರ್ದು. ನಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು, ಅಷ್ಟೇ ಊಟ ಮಾಡಬೇಕು. ಇಲ್ಲಿ ಅಲ್ಲಲ್ಲಲ್ಲಲ್ಲ ಊಟ ಮಾಡ್ತಾರೆ. ಹೇಗಿದೆ ಒಳ್ಳೆದು ಇದು ಹುಲ್ಲನ್ನು ಮುಟ್ಟಿದ ಹೇಗೆ ಆಗ್ತದೆ? ಹೌದಾ, ತಗೊಳ್ಳಿ ಒಂದು. ಇದೆ ಹಂಪಿಯಲ್ಲಿ ಎಷ್ಟು ರೇಟು? 300 ರೂಪಾಯಿ. 130 ರೂಪಾಯಿ. ಹೌದಾ, ಅಷ್ಟೇ? ಇವೆಲ್ಲನೂ ಇವು ಟೋಪೀಸ್ ಅಷ್ಟೇ 120. ಒಂದು ತಗೊಳ್ವಾ ಇಂಥದ್ದು? ಅದು ಅಷ್ಟು ಈ ಟೈಪ್ ಇದು ತಗೊಳ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ನಾವು ಹೊರಗೆ ಬಂದ್ವಿ. ಹಾಗೆ ಇದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋದ್ರಿಂದ ಬಹಳ ಪ್ರಶಾಂತವಾಗಿದೆ ಸ್ಥಳ. ಹಾಗೆ ಸ್ನೇಹಿತರೆ, ನಾವು ಇವತ್ತು ದೇವಸ್ಥಾನಕ್ಕೆ ಬಂದಾಗ ಅಷ್ಟೊಂದು ಜನಸಂಖ್ಯೆ ಇರಲಿಲ್ಲ, ಭಕ್ತಾದಿಗಳು ಸ್ವಲ್ಪ ಕಡಿಮೆ ಇದ್ರು. ಸೊ ಬುಧವಾರ ದಿನ ಆಗಿರೋದ್ರಿಂದ ಇವತ್ತು ನಾವು 3 ಗಂಟೆ ಒಳಗಡೆ ದರ್ಶನ ಪಡ್ಕೊಂಡು ಬಂದ್ವಿ. ಹಾಗೆ ಅನ್ನಪ್ರಸಾದವನ್ನು ಕೂಡ ಸೇವಿಸಿದ್ವಿ, ತುಂಬ ಚೆನ್ನಾಗಿತ್ತು ಅನ್ನಪ್ರಸಾದ. ಮತ್ತು ಹಾಗೆ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನೀವು ಕೂಡ ದೇವಿಯ ದರ್ಶನ ಭಾಗ್ಯ ಪಡ್ಕೊಂಡ್ರೆ ಅನ್ಕೋತೀವಿ. ಸೊ ವಿಡಿಯೋ ನೋಡಿ ದರ್ಶನ ಪಡೆದುಕೊಳ್ಳೋಕ್ಕಿಂತ ಇಲ್ಲಿ ಡೈರೆಕ್ಟಾಗಿ ಬಂದು ದೇವರ ದರ್ಶನ ಭಾಗ್ಯ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾ ಇವತ್ತಿನಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಇವತ್ತಿನಲ್ಲಿ ಹೋಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.